ಫೈನಲಿ ಬಿ ಎಸ್ ಸಿ ನರ್ಸಿಂಗ್ದು ಒಂದು ಫಸ್ಟ್ ರೌಂಡ್ ರಿಸಲ್ಟ್. ಸೊ ಇವಾಗ ರಿಸಲ್ಟ್ ಬಂದಮೇಲೆ ಸರ್ ನಾನು ಚಾಯ್ಸ್ ಒನ್ ಕೊಡಲ, ಚಾಯ್ಸ್ ಟು ಕೊಡಲ, ಚಾಯ್ಸ್ ತ್ರೀ ಕೊಡಲ, ನಮ್ಗೆ ಇನ್ಫಾರ್ಮೇಷನ್ ನೀಡಿ ಸರ್ ಯಾವ ಬೆಸ್ಟ್ ಚಾಯ್ಸು ಅಂತ. ಚಾಯ್ಸ್ ಒನ್ ಅಂದರೆ ವಿದ್ಯಾರ್ಥಿಗಳಿಗೆ ನಿಮ್ಗೆ ಸಂಪೂರ್ಣವಾಗಿ ಆ ಕಾಲೇಜ್ ಇಷ್ಟ ಇದೆ ಅಂದರೆ ಅಲ್ಲೇ ಇದೇ ರೌಂಡಲ್ಲಿ ನೀವು ಅಡ್ಮಿಷನ್ ಮಾಡ್ಕೋತೀರಾ ಅಂದರೆ ಚಾಯ್ಸ್ ಒನ್ನು. ಇಲ್ಲ ಸರ್ ನಾನು ಇನ್ನೊಂದು ರೌಂಡಿಗೆ ಮಟ್ಟ ನಾನು ವೇಟ್ ಮಾಡ್ತೇನೆ, ಆದರೆ ಈ ಕಾಲೇಜ್ ನನಗೆ ಬೇಕು ಅಂತಿದ್ರೆ ಚಾಯ್ಸ್ ಟು ಕೊಡಬೇಕು. ಅಂದರೆ ಇವಾಗ ಚಾಯ್ಸ್ ಟು ಕೊಟ್ಟರೆ ನಿಮ್ಗೆ ಸಿಕ್ಕಿರೋ ಕಾಲೇಜ್ ಇವತ್ತೇನು ಸಿಗುತ್ತಲ್ಲ ಅದು ಹೋಲ್ಡಲ್ಲಿರುತ್ತೆ, ಒಂದು ನಿಮ್ಮದು ಲೆಫ್ಟ್ ಕೈಯಾಗಿರುತ್ತೆ, ರೈಟ್ ಕೈ ಹ್ಯಾಂಡು ಇನ್ನೊಂದು ಕಡೆ ಆಪ್ಷನ್ರಿಯಾಗಿ ಬರುತ್ತೆ ಯಾವ ಕಾಲೇಜ್ ಸಿಗುತ್ತೆ. ಎರಡು ಇವಾಗ ಎರಡು ಕಾಲೇಜ್ ಸಿಕ್ಕಂಗೆ, ಆ ಎರಡು ಕಾಲೇಜಲ್ಲಿ ಇವಾಗ ಸೆಕೆಂಡ್ ರೌಂಡಿಗೆ ಚಲೋ ಕಾಲೇಜ್ ಸಿಕ್ತಂದರೆ ಅಂದರೆ ಇವಾಗ ಯಾವುದೋ ಈಗ ನೋಡ್ರಿ ಇವಾಗ ಸೆಕೆಂಡ್ ರೌಂಡ್ ಏನಾಗುತ್ತೆ ಸೇಮ್ ಆಪ್ಷನ್ ರೀ ಮತ್ತು ಅದೇ ಕಾಲೇಜ್ ಸಿಗುತ್ತೆ ಅಂದರೆ ಅದೇ ಕಾಲೇಜಲ್ಲಿ ಅಡ್ಮಿಷನ್ ಮಾಡ್ಕೋಬೇಕು. ಇಲ್ಲ ನಾನು ಯಾವ್ದು ಸಿಗುತ್ತೆ ಈ ವಾಟ್ ಈ ಕಾಲೇಜ್ ಬಿಟ್ಟು ಇದು ಹೋಲ್ಡಲ್ಲಿದೆ ಅದು ಟಾಪ್ ಪ್ರಯಾರಿಟಿಯಲ್ಲಿ ಈ ಕಾಲೇಜ್ ಮೇಲೆ ಬರುತ್ತೆ. ಇವಾಗ ಎಕ್ಸಾಂಪಲ್ ಇದು ಪ್ರೈವೇಟ್ ಕಾಲೇಜ್ ಎಸ್ ಡಿ ಎಮ್, ನಿಮಗೆ ಕಿಮ್ಸ್ ಫಸ್ಟ್ ಇಟ್ಟಿದ್ರಂದರೆ ಫಸ್ಟ್ ಕಿಮ್ಸ್ ಸಿಕ್ತಂದರೆ ನೀವು ಅಲ್ಲಿ ಅಡ್ಮಿಷನ್ ಮಾಡ್ಕೋತೀರಾ. ಓಕೆ, ಸಿಗಲಿಲ್ಲ ಅಂದರೆ ಮತ್ತು ಇದು ಸಿಗದಂದ್ರೆ ಇದಕ್ಕೆ ಅಡ್ಮಿಷನ್ ಮಾಡ್ಕೋಬೇಕು, ಈ ರೀತಿ ಇರುತ್ತೆ. ಚಾಯ್ಸ್ ತ್ರೀ ಅಂದರೆ ನಿಮಗೆ ಆ ಕಾಲೇಜ್ ಇಷ್ಟ ಇಲ್ಲ ಆ ಕಾಲೇಜ್ ಮಾತ್ರ ಡಿಲೀಟ್ ಮಾಡ್ತಾರೆ, ಮತ್ತು ಉಳ್ಕಿದ್ದೆಲ್ಲ ಆ್ಯಸ್ ಯೂಶ್ವಲ್ ಮತ್ತು ಇನ್ನೊಂದು ಸತಿ ಸೆಕೆಂಡ್ ರೌಂಡ್ಗೆ ನೀವು ಭಾಗವಹಿಸ್ತೀರಾ. ಚಾಯ್ಸ್ ಫೋರ್ ಅಂದರೆ ನಿಮ್ಮ ಕೇಳಿ ಅಂದರೆ ಎಕ್ಸಿಟ್ ಆಗ್ತೀರಾ ಅಂತ. ಓಕೆ, ಸೊ ಯಾರು ಕೂಡ ಚಾಯ್ಸ್ ಫೋರ್ ಕೊಡ್ಲಿಕ್ಕೆ ಹೋಗಬೇಡಿ, ಚಾಯ್ಸ್ ಒನ್, ಚಾಯ್ಸ್ ಟು, ಚಾಯ್ಸ್ ತ್ರೀ ಇದ್ರೊಳಗೆ ಡಿಸೈಡ್ ಮಾಡ್ಕೊಳ್ಳಿ ಯಾವ್ದು ಬೆಸ್ಟ್ ಅಂತ. ಓಕೆ, ಸೊ ರಿಸಲ್ಟ್ ಬಂದಮೇಲೆ ಗೊತ್ತಾಗುತ್ತೆ. ಸೊ ರಿಸಲ್ಟ್ ಬಂದಮೇಲೆ ಏನು ಮಾಡಬೇಕು ನಿಮಗೆ ಮುಂದೂಡಿ ತಿಳಿಸ್ತೇನೆ, ಯಾಕೆಂದರೆ ಗಡಿಬಿಡಿಯಲ್ಲಿ ಇರ್ತೀರಾ, ಸಮಟೈಮ್ ಯಾವುದೋ ದೂರ ಇರುತ್ತೆ ಕಾಲೇಜು, ಗಡಿಬಿಡಿಯಲ್ಲಿ ಹೋಗ್ಬಿಡ್ತೀರಾ ಆ ಕಾಲೇಜ್ ಚಾಯ್ಸ್ ಒನ್ ಕೊಟ್ಟು ಮಾಡ್ಲಿಕ್ಕೆ ಹೋಗ್ಬಿಡಿ. ಸಮಾಧಾನವಾಗಿ ಥಿಂಕ್ ಮಾಡಿ, ಒಂದೂವರೆ ದಿನ ಅಥವಾ ಎರಡು ದಿನ ಕೊಟ್ಟಿರ್ತಾರೆ ನೀವು ಥಿಂಕ್ ಮಾಡಲಿಕ್ಕೆ ಆ ಕಾಲೇಜ್ ಚೆನ್ನಾಗಿದೆಯೋ ಇಲ್ಲ ಅಂತ. ಥಿಂಕ್ ಮಾಡಿಕೊಂಡು ನಿಮ್ಮ ಆಪ್ಷನ್ ಮಾಡ್ಕೊಳ್ಳಿ, ಸುಮ್ಮನೆ ಸಿಕ್ಕರೆ ಸಾಕಪ್ಪ ಯಾವ್ದಾರು ಅಂತ ಅನ್ನೋದಲ್ಲ. ಸೆಕೆಂಡ್ ರೌಂಡ್ ಕೂಡ ಸಿಕ್ಕೇ ಸಿಗುತ್ತೆ, ಏನು ಪ್ರಾಬ್ಲಮ್ ಇಲ್ಲ, ಎಲ್ಲರಿಗೂ ಸಿಕ್ಕೇ ಸಿಗುತ್ತೆ. ಓಕೆ, ಸೊ ಆದರೆ 6,000 ಮೇಲಿರೋರು ಸ್ವಲ್ಪ ಜಾಸ್ತಿ ಕಾಲೇಜನ್ನು ಎಂಟ್ರ್ ಮಾಡ್ಕೊಂತ ಹೇಳಿದ್ದೇನೆ. ಓಕೆ, ಮತ್ತೆ ಚಾಯ್ಸ್ ಎಂಟ್ರಿ ಮತ್ತೆ ಕೊಡ್ತಾರೆ ನಿಮಗೆ ಫಸ್ಟ್ ರೌಂಡ್ ಇವತ್ತು ರಿಸಲ್ಟ್ ಬಂದಮೇಲೆ, ಅವ್ರದ್ದು ಅಡ್ಮಿಷನ್ ಆದಮೇಲೆ ಮತ್ತೆ ನಿಮಗೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಕೊಡ್ತಾರೆ. ಓಕೆ ವಿದ್ಯಾರ್ಥಿಗಳೇ, ಸೊ ಹಾಗಾಗಿ ಇವಾಗ ನೆಕ್ಸ್ಟ್ ಏನು ಮಾಡಬೇಕು, ಫಸ್ಟ್ ರೌಂಡ್ ರಿಸಲ್ಟ್ ಬಂದ ತಕ್ಷಣವೇ ಏನು ಮಾಡಬೇಕು ಅಂತ ನಿಮಗೆ ಮುಂದೂಡಿಯೋ ತಿಳಿಸ್ತೇನೆ. ಸೊ ಕೇರ್ಫುಲ್ಲಾಗಿ ಆ ವಿಡಿಯೋ ತಪ್ಪದೇ ನೋಡಿ. ಓಕೆ, ಇವತ್ತು ಬರುವಂಥ ವಿಡಿಯೋಸ್ ಎಲ್ಲ ನೋಡಬೇಕು ನೀವು, ಯಾಕಂದರೆ ಸಾಕಷ್ಟು ಇನ್ಫಾರ್ಮೇಷನ್ ಎಲ್ಲ ನೀಡಿದ್ದೇನೆ.